ನೂರಾರು ವರ್ಷಗಳ ಹಿಂದೆ ಪೂರ್ಣಯ್ಯನೆಂಬ ಒಬ್ಬ ಶ್ರೀಮಂತನಿದ್ದ. ಅವನು ಬರೇ ಜಿಪುಣಾಗ್ರೇಸರ, ಹಣಕ್ಕೆ ಹಣ ಕೂಡಿಸಿ ಗಂಟು ಹಾಕಿ ಇಡುವುದಲ್ಲದೆ ಹೆಚ್ಚು ಖರ್ಚು ಮಾಡಲಾರ. ಆದರೆ ನಾಲಗೆಯ ಚಾಪಲ್ಯ ಅವನಿಗೆ ಜಾಸ್ತಿ ಇತ್ತು. ಒಮ್ಮೊಮ್ಮೆ ಮನೆಯಲ್ಲಿ ಲಡ್ಡು ಮಾಡಿಸಿ ಸರಿಯಾಗಿ ತಿನ್ನುವ ಒಂದು ರೂಢಿಕೆ ಅವನಿಗಿತ್ತು. ಹಾಗೇ ಒಂದು ಬಾರಿ ಅವನು ಲಡ್ಡು ತಿಂದುದು ಹೆಚ್ಚಾಗಿ ಹೋಯಿತು. ಹೆಚ್ಚಾಗಿ ಹೊಟ್ಟೆ ನೋವು, ವಾಂತಿ ಎಲ್ಲ ಶುರುವಾಗಿ ಕಂಗಾಲಾಗಿ ಹೋದ. ಅದರೊಂದಿಗೆ ಜ್ವರವೂ ಶುರುವಾಯಿತು. ಇನ್ನು ಔಷಧ ತೆಕ್ಕೊಳ್ಳದೆ ವಾಸಿಯಾಗುವ ದಾರಿ ಕಾಣಲಿಲ್ಲ. ಹಾಗೆ ವೈದ್ಯರು 4 ಮೈಲಿ ದೂರದಲ್ಲಿ ಒಬ್ಬರೇ ಒಬ್ಬರಿದ್ದರು. ಅವರ ಹೆಸರು ಜಗನ್ನಾಥ ಪಂಡಿತರು. ಹಾಗೆ ಪೂರ್ಣಯ್ಯ ಮೆಲ್ಲಗೆ ಹೊರಟ, ಪಂಡಿತರ ಊರಿನ ದಾರಿ ಹಿಡಿದು 2 ಗಂಟೆಗಳ ಕಾಲ ನಡೆದು ಅವರ ಮನೆಗೆ ತಲುಪಿದ. ಹಾಗೆ ಹೋಗುವಾಗ ಜಗನ್ನಾಥ ಪಂಡಿತರು ಹೆಚ್ಚು ಹಣ ವಸೂಲಿ ಮಾಡಬಾರದೆಂದು ಮಾಸಿದ ಅಂಗಿ ಬಟ್ಟೆಗಳನ್ನು ಹಾಕಿಕೊಂಡಿದ್ದ. ಒಂದು ಹಳೆಯ ಹರಕು ಬಟ್ಟೆಯನ್ನು ಮುಂಡಾಸು ಕಟ್ಟಿಕೊಂಡಿದ್ದ. ಹಾಗೆ ಜಗನ್ನಾಥ ಪಂಡಿತರ ಮನೆಯ ಮುಂದಕ್ಕೆ ಬಂದು, ನಮಸ್ಕಾರ ಪಂಡಿತರೇ ಎಂದ. ಆಗ ಪಂಡಿತರು ಹೊರಗೆ ಬಂದು ನೋಡುತ್ತಾರೆ, ಒಬ್ಬ ಕೂಲಿಕಾರನಂತಹ ಒಬ್ಬ ಬಂದಿದ್ದಾನೆ. ಏನಾಗಿದೆಯ್ಯ ನಿನಗೆ ಎಂದು ಕೇಳಿದರು ಪಂಡಿತರು. ಸ್ವಾಮಿ, ಲಾಡು ತಿಂದು ಹೊಟ್ಟೆ ನೋವು, ವಾಂತಿ, ಜ್ವರ ಎಲ್ಲ ಇದೆ. ಭಾಳ ಕಂಗಾಲಾಗಿ ಹೋಗಿದ್ದೇನೆ ಸ್ವಾಮಿ ಎಂದ ಪೂರ್ಣಯ್ಯ. ಯಾರು ನೀನು, ಎಲ್ಲಿಯವ ಎಂದು ಕೇಳಿದರು ಜಗನ್ನಾಥ ಪಂಡಿತರು. ಆಗ ನಾನು ಪೂರ್ಣಯ್ಯ ಎಂಬ ಶ್ರೀಮಂತರ ಮನೆಯ ಕೆಲಸದ ಆಳು ಸ್ವಾಮಿ. ಕೆಲಸದ ಆಳಿಗೆ ಇಷ್ಟು ತಿಂದು ಏನಾಗಿ ಹೋಯಿತು, ನಿನಗೆ ಎಲ್ಲಿ ಸಿಕ್ಕಿತಯ್ಯ ಲಾಡು ಎಂದು ವೈದ್ಯರು ಕೇಳಿದರು. ಆಗ ಪೂರ್ಣಯ್ಯನವರು 4 ಲಾಡು ಹೆಚ್ಚೇ ಕೊಟ್ಟರು, ನಾನು ನಾಲಿಗೆಯ ಚಾಪಲ್ಯದಿಂದ ತಿಂದೆ ಪಂಡಿತರೇ ಎಂದು ಕೈ ಮುಗಿದು ತಲೆಬಾಗಿ ಹೇಳಿದ ಪೂರ್ಣಯ್ಯ. ಆಯಿತು, ಬಾಯೋಡೆ, ನಿನಗೆ 1 ಗುಳಿಗೆ ಕೊಡ್ತೇನೆ, ಅದೇ ಸಾಕು ಎಂದರು ಜಗನ್ನಾಥ ಪಂಡಿತರು. ಹಾಗೆ ಬಾಯೊಡೆದು ನಿಂತ ಪೂರ್ಣಯ್ಯನಿಗೆ ಆ ಮಾತ್ರೆ ತಿಂದಾಗುವಾಗ ಬಾಯಿಯೆಲ್ಲ ಉರಿದು ನೋವಾಗುವಂತಾಯಿತು. ಜಗನ್ನಾಥ ಪಂಡಿತರು ಹೇಳಿದರು, ಇನ್ನು ನಿನಗೆ ಬೇರೆ ಯಾವ ಔಷಧವೂ ಬೇಡ, ನೀನು ಮನೆಗೆ ಹೋಗಬಹುದು. ಆದರೆ ನೀನಿನ್ನೊಬ್ಬನೇ ಹೋಗುವುದು ಹೇಗೆ? ನಾನು ಅದೇ ಊರಿಗೆ ಹೋಗುವವನಿದ್ದೇನೆ, ನನ್ನ ಗಾಡಿಯಲ್ಲಿ ಹತ್ತಿ ಕುಳಿತುಕ, ಪೂರ್ಣಯ್ಯನ ಮನೆ ಹತ್ತಿರ ನಿನ್ನನ್ನು ಇಳಿಸಿ ಬಿಡುತ್ತೇನೆ ಅಂದರು. ಆಗ ಪೂರ್ಣಯ್ಯನಿಗೆ ಸ್ವಲ್ಪ ಭಯವಾಯಿತು. ಏನೂ ದುಡ್ಡು ಕೊಡದೆ ಔಷಧವೂ ಸಿಕ್ಕಿದೆ, ಇನ್ನು ಗುಣವೂ ಆಗುತ್ತದೆ. ಪೂರ್ಣಯ್ಯನ ಮನೆಯವರೆಗೆ ವೈದ್ಯರು ಬಂದರೆ ನನ್ನ ಗುಟ್ಟು ಹೊರಬೀಳುತ್ತದೆ ಎಂದು, ಬೇಡ ಪಂಡಿತರೇ, ನಾನೊಬ್ಬ ನಡೆದುಕೊಂಡೇ ಹೋಗುವ, ನೀವು ನಿಮ್ಮ ಕಾರ್ಯದಲ್ಲಿ ಹೋಗಿ ಬನ್ನಿ ಅಂದರು. ಆಯಿತು ಹಾಗಾದರೆ ಎಂದು ಪಂಡಿತರು ಅವನನ್ನು ಬೀಳ್ಕೊಟ್ಟರು. ಪೂರ್ಣಯ್ಯ ನಡೆದು ಬರುತ್ತಿರುವಾಗ ಆಯಾಸದಿಂದಲೂ ನಿಶಕ್ತಿಯಿಂದಲೂ ತಲೆ ತಿರುಗಿ ಅರ್ಧ ದಾರಿಯಲ್ಲಿ ರಸ್ತೆಯಲ್ಲಿ ಬಿದ್ದು ಬಿಟ್ಟ. ಸ್ವಲ್ಪ ಹೊತ್ತಿನಲ್ಲಿ ವೈದ್ಯರು ತಮ್ಮ ಗಾಡಿಯಲ್ಲಿ ಅಲ್ಲಿ ಬರುತ್ತಾ ಇರುವವರು, ಕೆಲಸದ ಆಳೂ ಒಬ್ಬದ್ದ, ಅವನನ್ನು ಸೇರಿಸಿಕೊಂಡು ಪೂರ್ಣಯ್ಯನನ್ನು ಗಾಡಿಯಲ್ಲಿ ಮಲಗಿಸಿದರು. ಗಾಡಿ ಮುಂದುವರಿದು ಪೂರ್ಣಯ್ಯನ ಮನೆಯವರೆಗೂ ಬಂತು. ಪೂರ್ಣಯ್ಯನವರೇ, ಪೂರ್ಣಯ್ಯನವರೇ ಎಂದು ಕರೆದರು ಜಗನ್ನಾಥ ಪಂಡಿತರು. ಆಗ ಪೂರ್ಣಯ್ಯನವರ ಹೆಂಡತಿ ಹೊರಗೆ ಬಂದು, ಪೂರ್ಣಯ್ಯನವರು ನಿಮ್ಮಲ್ಲಿಗೇ ಹೋಗಿದ್ದಾರಲ್ಲ ಸ್ವಾಮಿ ಎಂದರು. ಇಲ್ಲಲ್ಲ ಎಂದರು ವೈದ್ಯರು.
ಹಾಗಾದರೆ ಇಲ್ಲಿದ್ದಾರೆ ನೋಡಿ, ಇವರು ಯಾರು ಎಂದು ಪಂಡಿತರು ಕೇಳಿದರು. ಹಾ, ಇವರೇ ನಮ್ಮವರು ಪೂರ್ಣಯ್ಯ, ಏನಾಯ್ತಪ್ಪ ಇವರಿಗೆ ಅಂದರು. ನನಗೆ ಆಗಲೇ ಸಂಶಯ ಬಂದಿತ್ತಮ್ಮ, ಹಾಗಾಗಿ ನಾನು ಇಲ್ಲಿವರೆಗೆ ಬಂದೆ. ಪೂರ್ಣಯ್ಯನವರಿಗೆ ಈ ಮಾತನ್ನು ವೈದ್ಯರಿಂದಲೇ ಕೇಳಿ ಆಗುವಾಗ ತುಂಬ ನಾಚಿಕೆಯಾಗಿ ಹೋಯಿತು. ಅವರು, ಕ್ಷಮಿಸಿ ವೈದ್ಯರೇ, ಹಣ ಉಳಿಸಲಿಕ್ಕಾಗಿ ನಾನು ಹೀಗೆ ಮಾಡಿದೆ ಅಂದರು. ಆಗ ಜಗನ್ನಾಥ ಪಂಡಿತರು ಪೂರ್ಣಯ್ಯನೊಂದಿಗೆ ಹೇಳಿದರು, ಇಂತಹ ಒಂದು ಜಿಪುಣತನ ಬೇಕೇ ನಿಮಗೆ? ನನಗೆ ನಿಮ್ಮ ಊರಿಗೆ ಬರುವ ಕಾರ್ಯವೂ ಇರಲಿಲ್ಲ, ಆದರೆ ನಿಮ್ಮ ಮೇಲೆ ನನಗೆ ಆಗಲೇ ಒಂದು ಸಂಶಯ ಬಂದಿತ್ತು, ಹಾಗಾಗಿ ನಾನೊಟ್ಟಿಗೆ ಬಂದದ್ದು. ಆಮೇಲೆ ಪೂರ್ಣಯ್ಯ ಎಚ್ಚೆತ್ತು ಜಿಪುಣತನವನ್ನು ಬಿಟ್ಟು ಎಲ್ಲರಂತೆ ನಡೆದುಕೊಳ್ಳಲು ಪ್ರಾರಂಭಿಸಿದರು. ಈಗ ನೋಡಿ ಮಕ್ಕಳೇ, ಜಿಪುಣತನವು ಅವರನ್ನು ಎಲ್ಲಿಗೆ ಬರುವಂತೆ ಮಾಡಿತು? ಅನಾವಶ್ಯಕವಾಗಿ ಇರುವ ಹಣವನ್ನು ಬೇಕಾದಲ್ಲಿ ಖರ್ಚು ಮಾಡದೇ ಕಟ್ಟಿ ಇಡುವುದರಿಂದ ಯಾವುದೇ ಪ್ರಯೋಜನವಿಲ್ಲವಲ್ಲ, ಇದನ್ನು ಮನುಷ್ಯರು ತಿಳಿದುಕೊಳ್ಳಬೇಕು.